ಬರುವ ರೀತಿ ಬರುವ ಹಾಗೆ. ಅದು ತನ್ನಿಂತಾನೇ ಸೇರಿಕೊಂಡದ ಅಲ್ಲ, ಕುಟುಂಬದೇನಾದ್ರು ಅದೇ ಸೇರಿಕೊಂಡದ್ದು. ನನ್ನ ಲೆಫ್ಟ್ ಸೈಡ್ ನೋಡು ಅಂತ ಹೇಳಿಬಿಟ್ಟು ಹೋಗು. ಏನು ಕಾಣ್ತಾ ಉಂಟು ನಿಮಗೆ ಆ ಭಾಗದಲ್ಲಿ? ಆ ಡಿಪ್ರೆಷನ್ ಇರುವಾಗಲೇ ಇಲ್ಲಿಗೆ ಬಂದ್ರೆ ಅದ್ ಯಾವ ಕಾರಣದಿಂದ ಏನಾದ್ರೂ ನೆಗೆಟಿವ್ ಬಂದು ಈ ತರ ಆಗ್ತಾ ಉಂಟಾ, ಅಲ್ಲ ಹಿಂದಿನ ಜನ್ಮದ ಏನಾದ್ರು ಪ್ರಾಬ್ಲಮ್ ಅದೆಲ್ಲ ನೋಡಿಬಿಟ್ಟು ಒಂದು ಪರಿಹಾರ ಕೊಡ್ಬೋದು. ಯಾವಾಗ್ಲೂ ಯೂರಿನ್ ಪಾಸ್ ಮಾಡುವಾಗ ನೋವಾಗ್ತಿದೆ ಅಂತ ಹೇಳ್ತ ಅಂದ್ರೆ ಎಂತ ಮುಟ್ಟಿ ಹೇಳುದು ಅದೆಲ್ಲ ಮಾಡ್ತಾ ಇದ್ರು. ನಂಗೆ ಅರ್ಥನೆ ಆಗ್ತಿರ್ಲಿಲ್ಲ. ಒಂದ್ ದಿವಸ ಅಕ್ಕನ ಹತ್ರ ಹೇಳ್ದೆ, ಅವ್ರು ಹೇಳುವಾಗ ಅವ್ರು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತೆಲ್ಲ ನೋಡಿ ಆ ಪೊಸಿಷನ್ ಗೆಲ್ಲ ಹೀಲಿಂಗ್ ಮಾಡ್ತಾ ಬಂದ್ರು. ನಾನು ಯಾವುದೇ ಮೆಡಿಸನ್ ಕೊಟ್ಟಿಲ್ಲ ಮಗುವಿಗೆ, ಬೇರೆ ಯಾವ ಮೆಡಿಸನ್ ಕೊಟ್ಟಿಲ್ಲ, ಮತ್ತೆ ಕಲರ್ ಥೆರಪಿ ಮಾಡ್ತಾ ಇದ್ರು. ಅವ್ರ ಮಗಳಿಗೆ ಮಾತ್ರ ತುಂಬಾ ಸಮಸ್ಯೆ ಇದೆ, ಸರಿ ಮಾಡ್ಲಿಕ್ಕೆ ಆಗ್ತದ ಅಂತ. ಆಮೇಲೆ ಆಯ್ತು, ಅವರನ್ನು ಕರೆಸಿ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿ ತುಂಬಾ ಸಮಯ ಏನಾದ್ರು ಒಂದು ತಿಂಗಳು ಆಗ್ಬೋದೇನಷ್ಟೇ, ಅಷ್ಟರಲ್ಲಿ ಒಳ್ಳೆ ಫಲಿತಾಂಶ ಸಿಕ್ಕಿದೆ. ನನ್ನ ಹಸ್ಬೆಂಡಿಗೆ ಕಿಡ್ನಿ ಸ್ಟೋನ್ ಇತ್ತು, ಆ ಸ್ಟೋನ್ ಕೂಡ ಹಾಗೆ ಹಾಸ್ಪಿಟಲ್ ಹೋದ್ರೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಅಂತ ಟೈಮಲ್ಲಿ ನಮ್ಗೆ ಧೈರ್ಯ ತುಂಬಾ ಓರ್ಬೇಕು, ಇಬ್ರು ಧೈರ್ಯ ತುಂಬಿ ನಾನೇ ಅದನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ 15 days ಅಲ್ಲಿ ಸ್ಟೋನ್ ಹೋಗಿದೆ. ನಮ್ಗೆ ಅದೇ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗಿದೆ. ಏನಂದ್ರೆ ಮನೆಯಲ್ಲಿ ಅದೇ ಒಂಥರ ಒಬ್ಬರನ್ನು ನೋಡಿದ್ರೆ ಒಬ್ರಿಗೆ ಆಗುದಿಲ್ಲ ಆತರ, ಮತ್ತೆ ಅದೇ ಮೈಗೆಗೂ ಹುಷಾರಿಲ್ಲ, ಕಾಲು ನೋವು ಹೀಗೆ ಅದಕ್ಕೆಲ್ಲ ತುಂಬಾ ಉಪಕಾರ ಒಳ್ಳೇದಾಗಿದೆ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಇವತ್ತು ಪುತ್ತೂರಿನಲ್ಲಿದ್ದೇನೆ. ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಗಳಿಗೆ ಪ್ರಣಾಮಗಳನ್ನು ಮಾಡಿಕೊಳ್ತಾ ಹತ್ತೂರನ್ನು ಕಾಯ್ತಕ್ಕಂತಹ ದೊರೆ, ನಮ್ಮೆಲ್ಲರನ್ನು ಕೂಡ ಪ್ರತಿಯೊಂದು ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿದು ಮೇಲಕ್ಕೆ ಎತ್ತಿ ಮುನ್ನಡೆಸ್ತಿರ್ತಕ್ಕಂತಹ ಆ ಒಂದು ದೇವರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಪುತ್ತೂರಿನಿಂದ ಪ್ರಾರಂಭವನ್ನು ಮಾಡಿಕೊಳ್ತಾ ಇದ್ದೇವೆ. ನಾನು ಹಾಗೇನೆ ಯಶ್ ಇದ್ದೇವೆ. ತನ್ನ ಜೀವನದ ಒಂದು ಒಳ್ಳೆಯ ಹಾದಿಯ ಕನಸಿನಲ್ಲಿರುವಂತಹ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ವಿಘ್ನಗಳು ಎದುರಾಗ್ತಕ್ಕಂತಹದ್ದು ಸರ್ವೇ ಸಾಮಾನ್ಯವಾಗಿ ನಾವು ನೋಡಿದ್ದೇವೆ. ಹಾಗೆಯೇ ಕಷ್ಟಗಳು ಇಲ್ಲದೇ ಇರತಕ್ಕಂತಹ ಮನುಷ್ಯನೇ ಇಲ್ಲದಿರುವಂಥದ್ದು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ನೋವುಗಳು ಇದ್ದೇ ಇರ್ತದೆ. ಈ ಕಷ್ಟ ನೋವುಗಳ ಪರಿಹಾರ ಅಂದರೆ ಒಂದು ದೇಹಕ್ಕೆ ಬರತಕ್ಕಂತಹ ಆರೋಗ್ಯ ಸಮಸ್ಯೆ ಕಷ್ಟಗಳಾಗಿರ್ಬೋದು, ಅಥವಾ ತಮ್ಮ ಜೀವನದಲ್ಲಿ ಇಲ್ಲದಿರತಕ್ಕಂತಹ ಮಾನಸಿಕವಾಗಿರುವಂತಹ ನೆಮ್ಮದಿ ಅಥವಾ ಮನೋರೋಗಗಳು. ಈ ಮನಸ್ಸಿನ ತೊಂದರೆಗಳು ಬಂದಾಗ ಯಾವುದನ್ನು ಕೂಡ ನಮಗೆ ಸಾಧನೆಯನ್ನು ಮಾಡೋದಕ್ಕಾಗೋದಿಲ್ಲ, ಜೀವನವನ್ನೇ ಒಂದು ಹೆಜ್ಜೆ ಮುಂದಕ್ಕೆ ಹಾಕೋದಕ್ಕೆ ಕಷ್ಟ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ನಾವು ದೇಹಕ್ಕೆ ಬಂದಿರುವಂಥ ತೊಂದರೆಗಳಿಗೆ ಬೇಕಾಗಿ ವೈದ್ಯರನ್ನು, ಆಸ್ಪತ್ರೆಗಳನ್ನು ಅಥವಾ ಇನ್ನಿತರ ರೀತಿಯಲ್ಲಿ ಔಷಧಿಗಳನ್ನು ತಿಂದು ಸರಿಪಡಿಸಿಕೊಳ್ಬೋದು. ಆದರೆ ಮನೋರೋಗ, ಮನಸ್ಸಿಗೆ ಬಂದಿರುವಂಥ ತೊಂದರೆಗಳಿಗೆ ಯಾವ ರೀತಿಯಲ್ಲಿ ನಾವು ಮದ್ದನ್ನು ಪಡಿಬೋದು? ಕೆಲವರು ಕೌನ್ಸಿಲಿಂಗ್ ಮಾಡ್ತಾರೆ, ಇನ್ನು ಕೆಲವರು ಜ್ಯೋತಿಷ್ಯರ ಹತ್ರ ಹೋಗ್ತಾರೆ, ಅಥವಾ ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಧ್ಯಾನ, ಯೋಗ ಎಲ್ಲವನ್ನು ಮಾಡಿ ಸರಿ ಹೊಂದಿಸ್ಬೋದಾ ಅನ್ನುವಂಥ ರೀತಿಯಲ್ಲಿ ನೋಡ್ತಾರೆ. ಅಥವಾ ಇದು ಯಾವುದರಿಂದಲೂ ಆಗದಿದ್ದಾಗ ನಮ್ಮಲ್ಲಿ ಯಾವುದೋ ಒಂದು ತೊಂದರೆ ಇದೆ, ಇದು ಯಾವ ತೊಂದರೆಗಳು ಕೂಡ ಯಾವುದೇ ಔಷಧಿಗಳನ್ನು ಮಾಡಿದರೂ ಅಥವಾ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ನಾವು ಅದರಲ್ಲಿ ತೊಡಗಿಸಿಕೊಂಡಾಗ ಸರಿಯಾಗೋದಿಲ್ಲ ಅಂತ ಬಂದಾಗ ನಮಗೆ ಇನ್ನಷ್ಟು ಮನಸ್ಸಿಗೆ ಗೊಂದಲಗಳು, ಟೆನ್ಷನ್ಸ್ಗಳು ಸ್ಟಾರ್ಟ್ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಮದ್ದು ಆಗಿರ್ಬೋದು, ಇನ್ನಿತರ ಯಾವುದೇ ಮಂತ್ರವಾದಾಗಿರ್ಬೋದು, ಇನ್ಯಾವ ಜ್ಯೋತಿಷ್ಯ ಆಗಿರ್ಬೋದು, ಇದು ಯಾವುದರಲ್ಲೂ ಆಗದಿದ್ದಾಗ ನಮ್ಮ ದೇಹದಲ್ಲಿರುವಂಥ ಒಂದು ಸಮಸ್ಯೆಯನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಮತ್ತೊಂದು ನಮ್ಮ ದೇಹದಲ್ಲೇ ಒಂದು ವಿಚಾರ ಇದೆ. ಅದನ್ನು ಇವತ್ತು ನಿಮಗೆ ನಾನು ತಿಳಿಸ್ಲಿಕ್ಕೆ ಬಂದಿದ್ದೇನೆ. ಪ್ರತಿಯೊಬ್ಬ ಮನುಷ್ಯನ ಜೀವನದ ಹಿಂದೆ ಒಂದು ಪುನರ್ಜನ್ಮ, ಅವನು ಹಿಂದಿನ ಜನ್ಮ ಅಂತ ಹೇಳುವಂಥದ್ದು ಇದ್ದೇ ಇದೆ ಅಂತ ಹೇಳುವಂಥದ್ದು ನಾವು ಇವತ್ತಿನ ವಿಡಿಯೋವನ್ನು ನೋಡಿದಾಗ ನಾವು ನಂಬಲೇಬೇಕಾಗಿರುವಂತಹ ಸತ್ಯಾಸತ್ಯತೆ. ಎಲ್ಲೂ ನಮ್ಮ ಜೀವನದಲ್ಲಿ ಕಷ್ಟಗಳು ಸರಿಯಾಗಲಿಲ್ಲ ಅಂತ ಹೇಳುವಾಗ ನಮ್ಮ ಪುನರ್ಜನ್ಮದಲ್ಲಿ ಆಗಿರುವಂತಹ ತೊಂದರೆಗಳನ್ನು ಸರಿಪಡಿಸಿಕೊಂಡಾಗ ಜೀವನದಲ್ಲಿ ಸರಿಯಾಗಿರುವಂತಹ ಸಾವಿರಾರು ಉದಾಹರಣೆಗಳು ನಮ್ಮಲ್ಲಿದೆ. ಅದುವೇ ಪುನರ್ಜನ್ಮ ರಹಸ್ಯ ಅಂತ. ಈ ಪುನರ್ಜನ್ಮ ರಹಸ್ಯವನ್ನು ಹೇಗೆ ನಾವು ಕಂಡುಹಿಡಿದು ನಮ್ಮ ಜೀವನದಲ್ಲಿ ಸರಿಯಾಗಿರುವಂತಹ ದಾರಿಯಲ್ಲಿ ನಾವು ಮುನ್ನಡಿಬೋದು ಅಂತ ಹೇಳಿದರೆ, ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಬೇಕಾಗಿ ಕಳೆದ ಕೆಲವು ವರ್ಷಗಳಿಂದ ಮಾನವ ಜೀವನದಲ್ಲಿ ಇರುವಂತಹ
ಪುನರ್ಜನ್ಮದ ರಹಸ್ಯ ತೊಂದರೆಗಳನ್ನು ಸರಿಪಡಿಸಿ ಜೀವನವನ್ನು ಕಲಿಸಿಕೊಟ್ಟಿರ್ತಕ್ಕಂಥ ಕಲ್ಪಿಸಿಕೊಟ್ಟಿರುವಂತಹ ಪುತ್ತೂರಿನವರೇ ಆಗಿರುವಂತಹ ಶ್ರೀಮತಿ ಶಶಿಕಲಾ ಸುಂದರ್ ಅನ್ನುವಂತಹ ಆಧ್ಯಾತ್ಮಿಕ ವಿಚಾರದಲ್ಲಿ ನಮ್ಮನ್ನು ಒಳ್ಳೆಯ ಕಡೆಗೆ ಹೆಜ್ಜೆಯನ್ನು ಹಾಕಿಸುವವರನ್ನು ಮಾತಾಡಿಸೋದಕ್ಕೆ ಬಂದಿದ್ದೀನಿ. ಸೊ ಬನ್ನಿ, ಪ್ರತಿಯೊಬ್ಬ ಜೀವನದಲ್ಲಿರುವಂತಹ ಪುನರ್ಜನ್ಮ ರಹಸ್ಯವನ್ನು ಇವತ್ತು ತಿಳ್ಕೊಂಡು ಬರೋಣ. ಏನು ಜಾಸ್ತಿ ಮರು ಆಗೋದು? ಮರು ರೀತಿ ಮರುವಾಗಿ ಅದು ತನ್ನಿಂತಾನೇ ಸೇರಿಕೊಂಡದ ಅಲ್ಲ ಕುಟುಂಬದೇನಾದ್ರು ಅದೇ ಸೇರಿಕೊಂಡದ್ದು? ಯಾಕೆ ಬೇಕಾಗಿ ಸೇರಿಕೊಂಡದ್ದಂತೆ ಅದು ನಿನ್ನ ದೇಹಕ್ಕೆ? ಕೇಳು, ಅದರೊಟ್ಟಿಗೆ ಮಾತಾಡು. ಯಾಕೆ ಬೇಕಾಗಿ ನನ್ನ ದೇಹಕ್ಕೆ ಸೇರಿಕೊಂಡೆ? ಬೇರೆ ದೇಹ ಇರ್ಲಿಲ್ವಾ? ಅದೇ ಮಾತಾಡ್ತದಂತ? ಮಾತಾಡಲಿ, ನಿಮ್ಮ ಜೊತೆ ಮಾತಾಡಲಿ. ಮಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದಲ್ಲಿ ಇಲ್ಲಿ ಮನೆ ಇದೆ. ಶ್ರೀಮತಿ ಶಶಿಕಲಾ ಸುಂದರ್ ಅವರಿದ್ದಾರೆ. ಆಧ್ಯಾತ್ಮಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಪುನರ್ಜನ್ಮದ ರಹಸ್ಯ ಏನು ಅಂತ ತಿಳಿಸೋದಕ್ಕೆ ಬೇಕಾಗಿ ಒಬ್ಬ ವ್ಯಕ್ತಿ ಕೂಡ ನನ್ನ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ಹೇಗಿದ್ದೀರಿ ತಾವು? ಓಕೆ. ಜೀವನದಲ್ಲಿರುವಂತಹ ಅದೇ ಮಾಲಿಂಗೇಶ್ವರ ದೇವರೊಂದು ಆಶೀರ್ವಾದ ಅಲ್ವಾ? ಜೀವನದಲ್ಲಿ ನೂರಾರು ಕಷ್ಟಗಳು ಜೀವನ ಬರ್ತದೆ, ಎಲ್ಲೂ ಸರಿಯಾಗದ್ದು ಇಲ್ಲಿ ಸರಿಯಾಗಿದೆ. ಇವಾಗ ಇಲ್ಲಿ ಏನ್ ಮಾಡ್ತಿದ್ದೀರಿ ಅಂತ ನನಗೆ ಗೊತ್ತಿಲ್ಲ. ಪುನರ್ಜನ್ಮ ರಹಸ್ಯ ಅಂತ ಮತ್ತೆ ತಿಳ್ಕೊಂಡಿದ್ದೇನೆ. ಈಗ ಈ ಹುಡುಗನಿಗೆ ಒಂದು 18-20 ವರ್ಷ ಆಗಿರ್ಬೋದು. 18. ಈಗ ಇವನ ದೇಹದಲ್ಲಿ ಇವನಿಗೆ ಕಾಡುವಂತ ನೋವು ಅಂತ ಹೇಳಿದ್ರೆ ಪಿಡ್ಸ್, ತಲೆನೋವಾಗೋದು, ತಲೆ ತಿರುಗೋದು, ಸಡನ್ ಅವನಿಗೆ ಮತ್ತೆ ತಪ್ಪುವಂಥದ್ದು, ಇಲ್ಲದಿದ್ರೆ ಏನಾದರೂ ನೋವು ಬರುವಂಥದ್ದು. ಆ ಹೊತ್ತಿಗೆ ಒಂದು ಕಬ್ಬಿಣವ ಮನೆಯವರು ಕೊಡೋದು. ಆ ಕಬ್ಬಿಣ ಕೊಟ್ಟು ಸ್ವಲ್ಪ ಹೊತ್ತಾಗೋತ್ತಿಗೆ ಅವನು ಸರಿ ಹೋಗ್ತಾನೆ, ಅದರ ನಂತರ ಸುಸ್ತಾಗಿರ್ತಾನೆ. ಅದೇ ಈಗ ಈಗ ಮದ್ದೆಲ್ಲ ಮಾಡಿ ಯಾವುದೇ ಇದು ಪ್ರಯೋಜನ ಆಗಲಿಲ್ಲ. ಈಗ ಇಲ್ಲಿ ಬಂದು ನೋಡೋತ್ತಿಗೆ ಇವನ ದೇಹದಲ್ಲಿ ಒಂದು ಆತ್ಮ ಉಂಟು. 50 ವರ್ಷದ ಏಜಿನ ಒಂದು ಆತ್ಮ. ಆತ್ಮದ ಇವನ ಮುಖಾಂತರ ಕೇಳೋತ್ತಿಗೆ ಆ ಆತ್ಮ ಹೇಳ್ತಾ ಉಂಟು, ನಾನು ಇವನ ದೇಹದಲ್ಲಿ ಬಂದದ್ದು ಇವನಿಗೆ ಇವನ ಎಜುಕೇಶನ್ ಕಟ್ಟಾಗೋ ಹಾಗೆ ಮಾಡ್ತೀನಿ ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಕೊಡ್ತಿದ್ದೇನೆ. ಏನು ಸಂಬಂಧ ಕಾಣೋದಿಲ್ಲ. ಈಗ ಈಗ ಕೇಳೋತ್ತಿಗೆ ನನ್ನ ಮುಖ ನಾನು ನೋಡುವ ಮುಖಾಂತರ ಈಗ ದೇವರ ಎನರ್ಜಿ ಮುಖಾಂತರ ನೋಡೋತ್ತಿಗೆ ಇವನ ಫ್ಯಾಮಿಲಿದ್ದೇ ಒಂದು ಆತ್ಮ ಇವನ ದೇಹಕ್ಕೆ ಸೇರಿಕೊಂಡದ್ದು. ಈಗ ಆ ಆತ್ಮದೊಟ್ಟಿಗೆ ಮಾತಾಡ್ಲಿಕ್ಕೆ ಅದು ಒಪ್ಪಿಕೊಳ್ಳೋದಿಲ್ಲ. ಈಗ ಇವನ ಆತ್ಮ ಅವನು ಅದರೊಟ್ಟಿಗೆ ಮಾತಾಡೋತ್ತಿಗೆ 50 ಏಜ್ ಆಗಿದೆ ಆ ರೀತಿ ಮಾತಾಡ್ತಾ ಉಂಟು. ಅಂದ್ರೆ ಎಲ್ಲೂ ಕೂಡ ಮದ್ದು ಮಾಡಿ ಸರಿಯಾಗದ್ದು ಈಗ ಆ ಆತ್ಮನ ತೆಗೆದ್ರೆ ಸರಿಯಾದಿತ್ತು ಅವನ ದೇಹ ಆರೋಗ್ಯ. ಈಗ ತೆಗಿಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಿದ್ರಿ? ಈಗ ಮಾಡ್ತಿದ್ದೀನಿ. ಇದೇ ತರ ತುಂಬಾ ಇದು ಆಗಿದೆ, ಅದರಲ್ಲಿ ರಿಸಲ್ಟ್ ಉಂಟು. ರಿಸಲ್ಟ್ ಇದೆ. ಇದು ಈಗ ಇವನೇ ಒಂದ್ ಎರಡನೇ ಸಿಟ್ಟಿಂಗ್ ಬರ್ತಾ ಇದೆ. 2 ವರ್ಷಗಳಿಂದ ಮಾಡಿರುವಂತಹ ಮದ್ದು ಏನು ಕೂಡ ಸರಿಯಾಗ್ತಾ ಇಲ್ಲ. ಆ ಹುಡುಗನಿಗಿದ್ದು ಪಿಡ್ಸ್ ಅಂತ ಇತ್ತು. ಇಲ್ಲಿ ಬಂದು ಪುನರ್ಜನ್ಮದಲ್ಲಿ ನಾವು ರಹಸ್ಯವನ್ನು ತಿಳಿದುಕೊಳ್ಳುತ್ತಾ ಹೋದಾಗ, ಅಂದರೆ ಆಧ್ಯಾತ್ಮಿಕತೆ ವಿಚಾರದಲ್ಲಿ ಜನ್ಮ ಜನ್ಮಾಂತರವನ್ನು ತಿಳಿಯೋದಕ್ಕೆ ಹೊರಟಾಗ, ಅವರೊಳಗೆ ಬಿಡಿಸಿದೆ, ಅವರ ಕುಟುಂಬದಲ್ಲಿರುವಂತಹ ಒಂದು ಆತ್ಮ ಸೇರಿಕೊಂಡಿದೆ. 50 ವರ್ಷ ಏಜಿನ ಒಂದು ಆತ್ಮ ಸೇರಿಕೊಂಡಿದೆ, ಗಂಡ ಆತ್ಮ ಸೇರಿಕೊಂಡಿದೆ. ಅದ್ರ ಜೊತೆ ಇವಾಗ ಮಾತಾಡ್ತಾ ಇದ್ದಾರೆ. ಕೇವಲ ಇದು ಮೊದಲನೇದಲ್ಲ, ಇಂತಹ ನೂರಾರು ಜನರ ಸಮಸ್ಯೆಗಳನ್ನು ಸರಿಮಾಡಿಸಿಕೊಂಡಿರ್ತಕ್ಕಂತಹ ಆಧ್ಯಾತ್ಮಿಕ ಗುರು ಅವರು ಶ್ರೀಮತಿ ಶಶಿಕಲರವರು. ಸೊ ಅವ್ರ ಜೊತೆ ಮಾತಾಡ್ತಿದ್ದಾರೆ. ಬಹಳಷ್ಟು ಮೌನವಾಗಿ ನೀವು ಕೇಳಿಕೊಳ್ಳಿ, ನಿಮಗೂ ಇಂಥ ಸಮಸ್ಯೆಗಳಿದ್ರೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಅನ್ನೋದಕ್ಕೆ ಬೇಕಾಗಿ ಪುತ್ತೂರಿನವರನ್ನೇ ಇವತ್ತು ಪರಿಚಯ ಮಾಡ್ತಕ್ಕಂಥದ್ದು. ಯಾವ್ದು ಒಳ್ಳೇದು? ಮುಕ್ತಿ ಒಳ್ಳೇದಲ್ವಾ? ನಾನು ಬಂಧನದಲ್ಲಿ ಇರ್ತೀನಿ, ನೀನು ಹೇಳುವ ಮಾತು ಕೇಳೋದಿಲ್ಲಲ್ಲ, ನಾನು ಬಂಧನದಲ್ಲಿ ಇರ್ತೀನಿ, ಯಾವುದು ನಿಮಗೆ ಸಿಗ್ಬಾರ್ದು. ಆ ರೀತಿ ಬಂಧನ ಮಾಡಿ ಇಡ್ತೇನೆ ನಾನು. ನೀನು ಸರಿಯಾಗಿ ಹೇಳಿ ಹೋದರೆ ಮಾತ್ರ ನಿಮಗೆ ಮುಕ್ತಿ ಕೊಡುವಂಥದ್ದು. ಆಗ ನಿನಗೆ ಮರುಜನ್ಮವೂ ಉಂಟು, ಆ ಆತ್ಮಕ್ಕೆ ಮರುಜನ್ಮವೂ ಉಂಟು. ಮುಕ್ತಿ ಕೊಟ್ಟರೆ
ಮುಕ್ತಿ ಕೊಡದೆ ಬಂಧನದಲ್ಲಿಟ್ಟರೆ ಈ ಭೂಮಿ ಮೇಲೆಯೇ ನೋವು ಅನುಭವ ಮಾಡಿಕೊಂಡೇ ಇರ್ತದೆ. ಯಾವುದು ನಿಮಗೆ ಸುಖಕ್ಕೆ ಸಿಗುವುದಿಲ್ಲ. ಆಗ್ಬೋದಾ? ಪುನರ್ಜನ್ಮಕ್ಕೆ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಏನು ಸಮಸ್ಯೆಗಳಿದೆ ಅಂತ ಹೇಗೆ ತಿಳ್ಕೊಳ್ತೇವೆ ಅನ್ನೋದರ ಬಗ್ಗೆ ಒಂದು ನಿದರ್ಶನವನ್ನು ಇವಾಗ ನೋಡಾಯಿತು. ಸಾಕಷ್ಟು ಮಂದಿಯಲ್ಲಿ ಉತ್ತರಗಳು ಸಿಗದಿದ್ದಾಗ ತಾವುಗಳು ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇವಾಗ ಒಂದು ನಾವು ನೋಡಿರ್ತಕ್ಕಂಥದ್ದು ಇಷ್ಟರವರೆಗೆ ಜನ್ಮಾಂತರ, ಪುನರ್ಜನ್ಮದಲ್ಲಿ ವ್ಯಕ್ತಿಗಳು ಏನಾಗಿದ್ರು, ಯಾಕೆ ಅವರ ಜೀವನದಲ್ಲಿ ಎಲ್ಲೂ ಕೂಡ ಹೋದಾಗ ಸಮಸ್ಯೆಗಳು ಸರಿಯಾಗದಿದ್ದಾಗ ಏನು ಸಮಸ್ಯೆಗಳು ಅಂತ ಹೇಳೋದರ ಬಗ್ಗೆ ಒಂದು ಸಣ್ಣ ಎಕ್ಸಾಂಪಲ್ ನೋಡಿದ್ವಿ. ಇದ ಸಾಕಷ್ಟು ವಿಚಾರಗಳನ್ನು ಮಾಡಿದ್ರಿ. ಈ ರೀತಿಯ ಜನ್ಮಾಂತರ ಪುನರ್ಜನ್ಮದ ರಹಸ್ಯವನ್ನು ನೋಡಿದ ಬಳಿಕ ಬೇರೆ ಏನೆಲ್ಲ ವಿದ್ಯೆಗಳು ತಮಗೆ ಗೊತ್ತಿದೆ, ಹಾಗೆಯೇ ಯಾವುದೆಲ್ಲ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಬೇಕಾಗಿ ನಮ್ಮೆಲ್ಲ ಆ ವ್ಯಕ್ತಿಗಳು ಇಲ್ಲಿಗೆ ಬರಬಹುದು, ತಮ್ಮನ್ನು ಭೇಟಿಯಾಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ. ನಾನು ಕಲಿತ ವಿದ್ಯೆ ಒಂದು ಪ್ರಾಣಿಕ್ ಹೀಲಿಂಗ್, ಒಂದು ರೇಖಿ, ಮತ್ತೊಂದು ಕಲರ್ ಥೆರಪಿ ಕಲ್ತಿದ್ದೇನೆ, ಆಕ್ಯುಪ್ರೆಸರ್. ಅದರಲ್ಲೂ ತುಂಬಾ ಬೆನಿಫಿಟ್ ಉಂಟು. ನಾಡಿ ಅನ್ನು ಹಿಡಿದು ನೋಡಿಬಿಟ್ಟು ಅವ್ರಿಗೆ ಏನು ಪ್ರಾಬ್ಲಮ್ ಉಂಟು ಅಂತ ನೋಡಿ ಅದು ಅದಕ್ಕೆ ಬೇಕಾದ ಪಾಯಿಂಟ್ ಅನ್ನು ಒತ್ತಿ ಅವರಿಗೆ ರಿಸಲ್ಟ್ ತಂದು ಕೊಟ್ಟಿದ್ದೇನೆ. ತುಂಬಾ ರಿಸಲ್ಟ್ ಉಂಟು ಕೂಡ. ಮತ್ತು ಪೆಂಡೋಲಿಯಂ, ಅದರಲ್ಲಿ ನಿಮ್ಮ ದೇಹದಲ್ಲಿ ಯಾವ ಯಾವ ಭಾಗದಲ್ಲಿ ಯಾವ ಆರ್ಗನ್ಸ್ ವೀಕ್ ಆಗಿದೆ ಮತ್ತು ಎಲ್ಲಿ ಪೇನ್ ಬರ್ತಾ ಉಂಟು ನಿಮಗೆ, ಅದನ್ನೆಲ್ಲ ಹೇಳಲಿಕ್ಕೆ ಆಗ್ತದೆ ಪೆಂಡೋಲಿಯಂ ಇದರಲ್ಲಿ. ಮತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಉಂಟಾ, ನಿಮ್ಮ ದೇಹದಲ್ಲಿ ಏನಾದರೂ ನೆಗೆಟಿವ್ ಉಂಟಾ, ಅದು ಕೂಡ ನೋಡ್ಲಿಕ್ಕೆ ಆಗ್ತದೆ. ಓಕೆ, ಇಷ್ಟು ವಿಚಾರಗಳ ಬಗ್ಗೆ ಏನಾದರೂ ನಮಗೆ ಸಮಸ್ಯೆ ಗೊಂದಲಗಳು ನಮ್ಮ ಮನಸ್ಸಲ್ಲಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಮ್ಮನ್ನು ಭೇಟಿಯಾಗಬಹುದು. ಇವರು ನೋಡಿ, ಪ್ರತಿಯೊಂದು ಕಡೆಗಳಲ್ಲಿ ನಾವು ನೋಡ್ತೀವಿ, ಒಂದು ಶಾಪ್ ಅನ್ನ ಮಾಡ್ತಾರೆ, ಒಂದು ಕಚೇರಿಯನ್ನ ಮಾಡ್ತಾರೆ, ಬೋರ್ಡ್ ಅನ್ನ ಹಾಕ್ತಾರೆ. ಆದ್ರೆ ಎಲ್ಲೂ ಕೂಡ ಇವರು ಬೋರ್ಡ್ ಅನ್ನ ಹಾಕಿ ಕಚೇರಿಯನ್ನ ಮಾಡಿ ಎಲ್ಲೂ ಕೂಡ ಮಾಡಿಲ್ಲ. ತಾನೊಂದು ವಿದ್ಯೆಯನ್ನ ಕಲಿತಿದ್ರು, ಆ ವಿದ್ಯೆಯನ್ನ ಕಲಿತದಕ್ಕೆ ಬೇಕಾಗಿ ಇವತ್ತು ಸೇವೆಯ ಮೂಲಕ ಜನಗಳಿಗೆ ಇದನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ತನ್ನ ಮನೆಯಲ್ಲೇ ಈ ರೀತಿ ಎಲ್ಲ ವಿಚಾರಗಳನ್ನ ಮಾಡಿಕೊಡ್ತಿರ್ತಕ್ಕಂಥದ್ದು. ನಾವು ಬಂದು ಸುಮಾರು ಒಂದು 2-2.5 ಗಂಟೆಗಳ ಕಾಲ ಇವರ ಮನೆಯಲ್ಲೇ ಕಾಲವನ್ನು ನಾವು ಕೂಡ ಕಲಿದ್ವಿ. ಇಲ್ಲಿ ಮಕ್ಕಳು, ಸಣ್ಣ ಮಕ್ಕಳನ್ನು ಹಿಡ್ಕೊಂಡು ತಾಯಂದಿರು ಬರ್ತಾರೆ, ದೊಡ್ಡ ದೊಡ್ಡ ಮಕ್ಕಳು ಬರ್ತಾರೆ, ವಿದ್ಯೆಗೆ ತೊಂದರೆ ಆಗ್ತಾ ಇದೆ, ಓದೋದಕ್ಕೆ ಆಗುದಿಲ್ಲ ಅಂತ ಹೇಳೋರು ಬರ್ತಾರೆ. ಈ ರೀತಿಯಲ್ಲಿ ಎಲ್ಲ ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಇಲ್ಲಿಂದ ಬರುವಾಗ ಏನೋ ಟೆನ್ಷನ್ ಅಲ್ಲಿ ಬಂದವರು ಹೋದಾಗ ರಿಲ್ಯಾಕ್ಸ್ ಆಗಿ ಹೋದವರು ತುಂಬಾ ಜನ ಇದ್ದಾರೆ. ಯಾಕೆ ನಾನು ಅವರನ್ನು ಇವಾಗ ತೋರಿಸಲಿಲ್ಲ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಗೌಪ್ಯತೆ ಇದೆ. ಸಮಸ್ಯೆಗಳನ್ನ ಇಡೀ ತೋರಿಸೋದು ಬೇಡ ಅಂತ ಹೇಳುವಂತದ್ದು ಪ್ರತಿಯೊಬ್ಬರ ಮನಸ್ಸಲ್ಲಿ ಇರ್ತದೆ. ಅದಕ್ಕೆ ಯಾರನ್ನ ನಾವು ತೋರಿಸಲಿಕ್ಕೆ ಹೋಗಲಿಲ್ಲ. ಆದ್ರೆ ಈ ರೀತಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡ್ತಾರೆ ಅಂತ ಹೇಳೋದಕ್ಕೆ ನಾವು ಇವತ್ತು ಮಾಡಿರುವಂತದ್ದು. ತುಂಬಾ ಡಿಪ್ರೆಷನ್ ಅಲ್ಲಿ ಹೋಗುವವರು ತುಂಬಾ ಜನ ಇದ್ದಾರೆ. ಅಂತವರಿಗೂ ಇದರಲ್ಲಿ ತುಂಬಾ ಬೆನಿಫಿಟ್ ಉಂಟು. ಡಿಪ್ರೆಷನ್ ಹೋದವರಿಗೆ ಟ್ಯಾಬ್ಲೆಟ್ ಮಾತ್ರ, ಅವರಿಗೆ ಸಾಯುವ ತನಕ ಟ್ಯಾಬ್ಲೆಟ್. ಟ್ಯಾಬ್ಲೆಟ್ ತಿಂದವರು ಕೂಡ ಆತ್ಮಹತ್ಯೆಗೆ ಇದಾಗ್ತಾರೆ. ಆದ್ರೆ ಆ ಡಿಪ್ರೆಷನ್ ಇರುವಾಗಲೇ ಇಲ್ಲಿಗೆ ಬಂದ್ರೆ ಅದ್ ಯಾವ ಕಾರಣದಿಂದ ಏನಾದ್ರೂ ನೆಗೆಟಿವ್ ಬಂದು ಈ ತರ ಆಗ್ತಾ ಉಂಟ, ಅಲ್ಲಿ ಹಿಂದಿನ ಜನ್ಮದ ಏನಾದ್ರು ಪ್ರಾಬ್ಲಮ್, ಅದೆಲ್ಲ ನೋಡಿಬಿಟ್ಟು ಒಂದು ಪರಿಹಾರ ಕೊಡ್ಬೋದು. ಆಗ ಜೀವ ಉಳಿಲಿಕ್ಕೂ ಸಾಧ್ಯತೆ ಉಂಟು. ಆತ್ಮಹತ್ಯೆ ಮಾಡಿಕೊಳ್ಳುವಂತವರು ಉಳಿಸಿಕೊಳ್ಬೋದು. ಇವಾಗ ಏನು ಹಿಂದಿನ ಜನ್ಮದಲ್ಲಿ ಆಗಿರುವ ಸಮಸ್ಯೆಗಳಿಂದ ಒಬ್ಬ ವ್ಯಕ್ತಿಗೆ ಹೀಗಾಗ್ತದೆ ಅಂತ ನಾವು ಹೇಳ್ತೀರಿ, ಅದಕ್ಕೆ ಪರಿಹಾರ ನೀವು ಕೊಡ್ತೀರಾ ಅಥವಾ ಹೇಗೆ? ಇಲ್ಲ, ನಾನೇ ಕೊಡ್ತೇನೆ. ಏನು ಇದ್ರು ಅದಕ್ಕೆ ಏನ್ ಮಾಡ್ಬೇಕು ಎಂತ ಅಂತ ಹೇಳಿ ನಾನೇ ಪರಿಹಾರಕ್ಕೆ ನಾವು ಬೇರೆ ಕಡೆ ಹೋಗಬೇಕಾಗಿಲ್ಲ. ನಿಮ್ಮಿಂದ ಪರಿಹಾರ ಒಂದು ದೇಹದಲ್ಲಿ ಆತ್ಮ ಉಂಟು, ಅದಕ್ಕೆ ಮುಕ್ತಿ ಕೊಡೋದು ಹೇಗೆ? ಒಂದು ದೈವದ್ದು ಏನಾದ್ರೂ ಪ್ರಾಬ್ಲಮ್ ಉಂಟು ಮನೆಯಲ್ಲಿ, ಅದಕ್ಕೆ ಹೇಗೆ ಪರಿಹಾರ ಮಾಡುದು, ಅದೆಲ್ಲವೂ ನಾನೇ ಮಾಡಿಕೊಡ್ತೇನೆ. ನಮ್ಮ ದೇಹದಲ್ಲಿ ಬಂದಿರುವಂತ ಸಮಸ್ಯೆಗೆ ನಮ್ಮ ದೇಹದಲ್ಲೇ ಔಷಧಿ ಇದೆ ಅಂತ ಆಧ್ಯಾತ್ಮಿಕತೆ ಹೇಳಿಕೊಡುವಂತ ವಿಚಾರ ಅಲ್ವಾ? ಓಕೆ, ಇದು ಬಹಳಷ್ಟು ಉಪಯೋಗಿ. ಇವಾಗ ನಮಗೆ ಇನ್ನಷ್ಟು ಒಂದು ಡೌಟ್ಗಳಿದೆ. ಇಲ್ಲಿ ಬಂದಿರತಕ್ಕಂಥವರು ಗುಣಮುಖರಾಗಿ ಅವರ ಜೀವನದಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ನಿಜವಾ ಅಂತ ಹೇಳೋದ್ರ ಬಗ್ಗೆ ನಮಗೆ ಕರೆಯನ್ನ ಮಾಡಿ ಕೊಡಬಹುದು ಅವರಿಗೆ ಅಂತ. ಕೊಡಬಹುದಾ? ಯಾಕಂದ್ರೆ ವೀಕ್ಷಕರೇ ನೋಡಿ, ನಾವು ಯಾರನ್ನು ಮಾಹಿತಿ ಬೇಕು, ಇಲ್ಲಾಂದ್ರೆ ನಾವು ವಿಡಿಯೋ ಮಾಡ್ತೀವಿ, ನಾಳೆ ನಮಗೆ ಕಮೆಂಟ್ ಹಾಕಿ ಅದು ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೇಕಾಗಿ ನಿಮ್ಮ ಬಳಿಗೆ ಬಂದವರು ವಿಡಿಯೋ ಮಾಡೋದು ಬೇಡ, ಅವರಿಗೆ ಇನ್ನು ಮುಂದೆ ಬಂದವರದ್ದು ಕೂಡ ನಾವು ಗೌಪ್ಯತೆಯಲ್ಲೇ ನೀವು ಇಟ್ಟಿರ್ತೀರಿ, ಹೇಳುದಿಲ್ಲ. ಈಗ ಒಂದು 2-3 ಜನರಿಗೆ ಇಲ್ಲಿ ಬಂದವರಿಗೆ ಗೌಪ್ಯತೆ ಮುಖ್ಯ ಮುಖ್ಯ ಅಂತ ಹೇಳಿದ್ರೆ, ನನ್ನ ಜೀವನದಲ್ಲಿ ಆದ ಘಟನೆ ಮತ್ತೊಬ್ಬರಿಗೆ ತಿಳಿಬಾರದು ಅಂತವ್ರೆ ಬರೋದು. ಅದು ಮಾನಸಿಕವಾಗಿ ಕುಗ್ಗಿ ಬಂದಿರೋದು. ಯಾರು ಅಷ್ಟೇ, ಡಾಕ್ಟರ್ಗಳು ಅಷ್ಟೇ. ಈಗ ಉದಾಹರಣೆಗೆ ನಿಮ್ಮಲ್ಲಿ ಒಂದು ನೋವು ಉಂಟು ಅಂತ ಹೇಳೋಣ, ಅದು 4 ಜನರಿಗೆ ಗೊತ್ತಾಗ್ಬಾರ್ದು. ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ಇಬ್ಬರಲ್ಲೊಟ್ಟಿಗೆ ಇರಬೇಕು. ಡಾಕ್ಟರ್ಗಳು ಹಾಗೆ ಹೇಳೋದಲ್ವಾ,
ಒಬ್ಬರ ದೇಹ ತ್ಯಾಗ ಆದ ನಂತರ ಅವರ ಆತ್ಮ ಮತ್ತೊಬ್ಬರ ಜೀವನಕ್ಕೆ ಬರುದು, ಮತ್ತೊಬ್ಬರ ಬದುಕಿರತಕ್ಕಂತವರಿಗೆ ಬಂದು ಮಾತನಾಡೋದೆಲ್ಲ ಇದೆ, ಅದನ್ನೆಲ್ಲ ಇಲ್ಲಿ ಸರಿ ಮಾಡ್ತೀರಾ? ಇಲ್ಲೇ ಸರಿ ಮಾಡಿ ಕೊಡ್ತೇವೆ. ಆ ದೇಹದಲ್ಲಿ ಸೇರಿಕೊಂಡಂತ ಆತ್ಮದ ಒಟ್ಟಿಗೆ ಮಾತಾಡಿಕೊಂಡು ಅದಕ್ಕೆ ಏನ್ ಬೇಕು ಏನು ಬೇಡ ಎಂಬುದನ್ನು ತಿಳಿದು ಅದಕ್ಕೆ ಮುಕ್ತಿ ಕೊಡುವಂತ ಒಂದು ಆತ್ಮ ಬಂದು, ಆ 50 ವರ್ಷದ ಪ್ರಾಯದ ಆತ್ಮ ಆ ಹುಡುಗನ ದೇಹದಲ್ಲಿ ಸೇರಿಕೊಂಡು ಅದು ಹೇಳಿದ್ದೇನು, ಇವನ ವಿದ್ಯೆಗೆ ನಾನು ಸಂಚಿಕಾರ ಮಾಡ್ತಿದ್ದೇನೆ, ಅವನ ದೇಹಕ್ಕೆ ಸಂಚಿಕಾರ ಮಾಡ್ತಿದ್ದೇನೆ ಅಂತ. ಅದು ಆ ಆತ್ಮನ ಇದು ನೋಡದೆ ಹೋದ್ರೆ, ಈಗ ಅವನ ದೇಹದಲ್ಲಿ ಉಂಟು ಇಲ್ಲ ಅಂತ ನೋಡದೆ ಇದ್ರೆ, ಮದ್ದೆ ಮಾಡಿದ್ರೆ ಅವನಿಗೆ ಸುಖಕರ ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ, ಅವನ ಫ್ಯೂಚರ್ ಅನ್ನ ಅವನು ಒಳ್ಳೆ ರೀತಿಲಿ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅವನ ದೇಹದಲ್ಲಿ ಒಂದು ಆತ್ಮ ಸೇರಿಕೊಂಡ ಕಾರಣ. ಆತ್ಮಗಳು ಸೇರಿಕೊಳ್ತವೆ ಅಂತ ಹೇಳೋದ್ರ ಬಗ್ಗೆ ನಮಗೆ ಒಂದಷ್ಟರ ಮಟ್ಟಿಗೆ ಗೊತ್ತಿದೆ. ಹೌದು. ಆದರೆ ಆ ಆತ್ಮವನ್ನು ಹೊರತೆಗೆದು ಹೇಗೆ ನೆಮ್ಮದಿಯ ಜೀವನವನ್ನು ಮಾಡಬೇಕು ಅಂತ ಹೇಳೋದಕ್ಕೆ ಶ್ರೀಮತಿ ಶಶಿಕಲಾ ಸುಂದರ್ ಅವರನ್ನು ಪುತ್ತೂರಿನಲ್ಲಿ ಭೇಟಿಯಾಗೋದಕ್ಕೆ ಅವಕಾಶಗಳಿದೆ. ಇಷ್ಟು ದಿನ ನಮಗೆ ಗೊತ್ತಿರಲಿಲ್ಲ ಎಲ್ಲೆಲ್ಲೋ ಏನೇನೋ ಮಾಡಬೇಕಪ್ಪ ಅಂತ, ಯಾವುದೇ ರೀತಿಯ ಪೂಜೆ ಪುರಸ್ಕಾರಗಳು ಏನು ಇಲ್ಲದೆ ಆ ಆತ್ಮದ ಜೊತೆಗೆ ಅವರು ಮಾತಾಡ್ತಾರೆ, ಆತ್ಮವನ್ನು ಮುಕ್ತಿ ಕೊಟ್ಟು ಹೊರತೆಗಿತಾರೆ, ನಂತರದಲ್ಲಿ ಸಮಸ್ಯೆಗಳು ದೂರ ಆಗ್ತದೆ. ಅವರು ನಂಬತಕ್ಕಂತಹದ್ದು ಒಂದೇ, ಆ ಪುತ್ತೂರಿನ ಮಾಲಿಂಗೇಶ್ವರನ ನಂಬಿ ಈ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದಲ್ವಾ. ಆ ಪುತ್ರನ ಮಾಲಿಂಗೇಶ್ವರನೇ ಒಂದಷ್ಟರ ಮಟ್ಟಿಗೆ ಅಭಯವನ್ನು ಕೊಟ್ಟಿರೋದು ನಮಗೆ ಅಲ್ವಾ. ಓಕೆ ಅಮ್ಮ ನಮಸ್ತೆ. ಇವರು ಕೊಡ್ತಕ್ಕಂತಹ ಒಂದು ಜನ್ಮಾಂತರದ ವಿಚಾರಗಳು ಮತ್ತೆ ಪುನರ್ಜನ್ಮದ ರಹಸ್ಯಗಳ ಮೂಲಕ ಸಾಕಷ್ಟು ಮಂದಿಗೆ ಅವರ ಜೀವನಕ್ಕೆ ಒಂದು ಹೊಸ ಬೆಳಕು ಕೊಟ್ಟಿದ್ದೇನೆ ಅಂತ ಅವ್ರು ನಮ್ಮ ಜೊತೆ ಹೇಳಿದ್ರು. ನಾನು ಕೂಡ ಮೀಡಿಯಾದ ಮೂಲಕ ಹೇಳ್ತಾ ಇದ್ದೇನೆ ಜನಗಳ ಉಪಯೋಗಕ್ಕಾಗಿ. ನೀವು ಕೂಡ ಇವರ ಬಳಿಗೆ ಬಂದು ಒಂದಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಸುಖವನ್ನ ಎಲ್ಲಿ ಕೂಡ ಕಾಣದನ್ನ ನಿಮ್ಮ ಜೀವನದಲ್ಲಿ ಇವರ ಹತ್ತಿರ ಬಂದು ಕಂಡಿರ್ತಕ್ಕಂಥದ್ದು, ಹೌದಾ ಅಂತ? ಹೌದು ಹೌದು ಸರ್, ನನಗೆಲ್ಲ ಒಳ್ಳೇದಾಗಿದೆ ಅವರು ಅಲ್ಲಿಂದ ಅಲ್ಲಿಗೆ ಬಂದು. ಓಕೆ, ಏನೆಲ್ಲ ನೀವು ಇಲ್ಲಿ ಒಂದು ಉಪಯೋಗವನ್ನ ಪಡ್ಕೊಂಡ್ರಿ, ಏನು ಸಮಸ್ಯೆಗಳಿತ್ತು ನಿಮಗೆ, ಅವರು ಏನು ನಿಮಗೆ ಒಂದರಷ್ಟರ ಮಟ್ಟಿಗೆ ಪುನರ್ಜನ್ಮ ಅಥವಾ ಏನೋ ಇದ್ದ ಸಮಸ್ಯೆಗೆ ಮುಕ್ತಿಯನ್ನ ಕೊಟ್ಟರು ಅಂತ? ನನಗೆ ಅದೇ ಇಲ್ಲಿಂಗೆಲ್ಲ ಕೊಟ್ಟು ಅವರು ನನಗೆ ಮುಂಚೆ ಎಲ್ಲ ಹುಷಾರಿರ್ಲಿಲ್ಲ, ತುಂಬಾ ಹುಷಾರಿರ್ಲಿಲ್ಲ, ಮತ್ತೆ ಸ್ಟೋನ್ ಇತ್ತು ನನ್ನ ಇದ್ರಲ್ಲಿ. ಓಕೆ, ಅದೆಲ್ಲ ಸರಿಯಾಗಿದೆ ನನಗೆ, ಮತ್ತೆ ನಡಿಲಿಕ್ಕೆ ಎಲ್ಲ ಆಗ್ತಿರ್ಲಿಲ್ಲ, ದಪ್ಪಾಗಿದ್ದೆ ನಾನು, ಈಗ ಸ್ವಲ್ಪ ಸರಿಯಾಗಿದ್ದೇನೆ ಈಗ ಎಲ್ಲ. ಓಕೆ, ಅದರ ಮೊದಲು ಮದ್ದು ಮಾತ್ರೆ ಮದ್ದು ಯಾವ್ದು ಕೂಡ ಮಾಡಿರ್ಲಿಲ್ವ ನೀವು ಹಾಸ್ಪಿಟಲ್ಗೆ ಹೋಗಿ? ಮಾಡಿದ್ದೆ ಸರ್, ಇಲ್ಲಿ ಮಾಡಿದ್ರು ಕಮ್ಮಿ ಆಗಲಿಲ್ಲ ನನಗೆ. ಇಲ್ಲಿ ಬಂದ ಮೇಲೆ ಇವಾಗ ಒಂದು ಖುಷಿಯ ಜೀವನವನ್ನ ನಡೆಸ್ತಾ ಇದ್ದೀರಿ? ಹೌದು 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 ಸರ್, ಹೌದು. ಓಕೆ ಓಕೆ ಅಮ್ಮ ನಮಸ್ತೆ. ಓಕೆ, ನಿಮ್ಮ ಹೆಸರು ಬೇಡ, ನೀವು ಎಲ್ಲಿಯವರು ಅಂತ ಕೂಡ ಬೇಡ, ಯಾಕಂದ್ರೆ ಒಂದು ಗೌಪ್ಯತೆಯನ್ನು ನಾವು ಇಟ್ಟುಕೊಳ್ಳುವ. ಇವಾಗ ನೀವು ಜನ್ಮಾಂತರಕ್ಕೆ ಬಂದ್ರಿ, ಅದರ ಮೊದಲು ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳಿತ್ತು, ಜನ್ಮಾಂತರವನ್ನ ಮಾಡಿದ ಬಳಿಕ ನಿಮ್ಮ ಜೀವನದಲ್ಲಿ ಎಷ್ಟು ಒಂದು ಖುಷಿ ಈಗ ನಡೀತಾ ಇದೆ ಜೀವನದಲ್ಲಿ, ಒಂದು ನಮಗೆ ಹೇಳ್ಬೋದಾ ಅಂತ? ನಮಗೆ ಅದೇ ತುಂಬಾ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗಿದೆ. ಏನಂದ್ರೆ ಮನೆಯಲ್ಲಿ ಅದೇ ಒಂಥರ ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗುದಿಲ್ಲ ಆತರ, ಮತ್ತೆ ಅದೇ ಮೈಗೆಗೂ ಹುಷಾರಿಲ್ಲ, ಕಾಲು ನೋವು ಹೀಗೆ ಅದಕ್ಕೆಲ್ಲ ತುಂಬಾ ಒಳ್ಳೇದಾಗಿದೆ. ಮಾನಸಿಕವಾಗಿ ಕೂಡ ಖುಷಿ ಸಿಕ್ಕಿದೆ ನಿಮಗೆ ಇಲ್ಲಿ ಬಂದು? ಹೌದು ಹೌದು, ತುಂಬಾ ಖುಷಿಯಾಗಿದೆ. ಓಕೆ, ಅದರ ಮೊದಲು ನೀವು ಬೇರೆ ಎಲ್ಲ ಕಡೆಗಳಿಗೆ ಹೋಗಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರಲಿಲ್ವಾ ನೀವು? ಹೌದು ಹೌದು, ಹೆಚ್ಚಾಗಿ ನನ್ನ ಮಗಳಿಗೆ ಇದ್ರಿಂದ ತುಂಬಾ ಒಳ್ಳೇದ, ಅವಳಿಗೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ, ಅವಳ ಹೆಲ್ತ್ ಸ್ವಲ್ಪ ಸರಿ ಇರ್ಲಿಲ್ಲ, ಮತ್ತೆ ಅಳಿಯಾಗೆ ತುಂಬಾ ಹಾಸ್ಪಿಟ್ಲಿಗೆಲ್ಲ ತುಂಬಾ ಖರ್ಚು ಮಾಡಿದ್ದಾನೆ, ಅವಳಿಗೆ ಸಹ ತುಂಬಾ ಬೇಜಾರಿತ್ತು, ಮಕ್ಕಳು ಚಿಕ್ಕವರು, ನನ್ಗೆ ಎದ್ದೇಳಲಿಕ್ಕೆ ಆಗುದಿಲ್ಲ, ನಾನು ಇದು ಮಲಗಿದಲ್ಲಿಯೇ ಆಗ್ತೇನಾ, ನಂಗೆ ಅದೆಲ್ಲಿಕ್ಕೆ ಆಗುದಿಲ್ಲ, ಕೈಯಲ್ಲಿ ಬಲ ಇಲ್ಲ, ಕಾಲು ಬಲ ಇಲ್ಲ, ಹಾಗೆಲ್ಲ ತುಂಬಾ ತಲೆ ಬಿಸಿ ಮಾಡ್ತಿಲ್ಲ, ಅದುವೇ ನಮಗೆ ಇಲ್ಲಿ ತುಂಬಾ ಎಲ್ಲರಿಗೂ ತಲೆಬಿಸಿ ಎತ್ತಿತ್ತು, ಆಗಾಗ ಹುಷಾರಿಲ್ಲದೆ ಆಗ ತುಂಬಾ ಖರ್ಚು ಮಾಡಿದನು. ಆಮೇಲೆ ಒಂದು ದಿನ ಇವರು ನನ್ಗೆ ಸಿಕ್ಕಿದ್ರು, ಅದೇ ನನ್ನ ಕಾಲು ಕುಂಟಿಕೊಂಡು ಹೋಗ್ತದೆ, ಕಾಲು ಸ್ವಲ್ಪ ನೋವಿತ್ತು, ಅವರು ನೋಡಿ ಈ ಮೇಡಮ್ ಹೇಳಿದ್ರು ಅದನ್ನು ಸರಿ ಮಾಡಬಹುದು, ನೀವು ನಮ್ಮಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಆಗ ಹೀಗೆ ಹೋಗುವಾಗ ಆಗ ನಾನು ಮೇಡಮ್ ಹತ್ರ ಹೇಳಿದೆ, ಹೀಗೆ ಮಗಳಿಗೆ ಮಾತ್ರ ತುಂಬಾ ಸಮಸ್ಯೆ ಇದೆ, ಅದು ಸರಿ ಮಾಡ್ಲಿಕ್ಕೆ ಆಗ್ತದ ಅಂತ. ಆಮೇಲೆ ಆಯ್ತು, ಅವರನ್ನು ಕರೆಸಿ ಈಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿ ತುಂಬಾ ಸಮಯ ಏನಾದ್ರು ಒಂದು ತಿಂಗಳು ಆಗ್ಬೋದೇನಷ್ಟೇ, ಅಷ್ಟರಲ್ಲಿ ಒಳ್ಳೆ ಫಲಿತಾಂಶ ಸಿಕ್ಕಿದೆ. ಹೌದೌದು, ತುಂಬಾ ಒಂದು ನಮ್ಗೆ ಆಗ್ತದೆ ಒಂದು 70% ಸಿಕ್ಕಿದೆ ಅಂತ. ತುಂಬಾ ಖುಷಿ ಆಯ್ತು ನಮ್ಗೆ. ಅದೇ ಈ ಖುಷಿ ನಿಮಗೆ ಹೀಗೆ ಇರಲಿ, ದೇವರ ಆಶೀರ್ವಾದ ಇರಲಿ, ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಿ ಮೇಡಮ್ಗೆ. ನಾ ಒಂದು ದೇವರದ ಒಂದು ಇದು ಕೂಡ ಇದೆ ಮೇಡಮ್ ಅಲ್ವಾ. ಓಕೆ ಓಕೆ, ಒಳ್ಳೆದಾಗ್ಲಿ ಮೇಡಮ್, ನಿಮಗೆ ಒಳ್ಳೆ ಮಾತಾಡಿದಿರಿ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ನಮಸ್ತೆ ಸರ್. ಮೇಡಮ್, ಇವತ್ತು ಮೊದಲು ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಇದ್ದಿರಬಹುದು ಅಥವಾ ಏನೋ ಒಂದು ನೋವುಗಳು ಇದ್ದಿರಬಹುದು,
ಜನ್ಮಾಂತರ ಅಥವಾ ಈ ರೀತಿಯ ಪುನರ್ಜನ್ಮ ರಹಸ್ಯ ಒಂದಷ್ಟು ತಿಳ್ಕೊಂಡ ಬಳಿಕ ಅಥವಾ ಮೇಡಮ್ ಅನ್ನ ಕಾಂಟ್ಯಾಕ್ಟ್ ಆದ ಬಳಿಕ ನಿಮ್ ಜೀವನದಲ್ಲಿ ಎಷ್ಟು ಬದಲಾವಣೆಗಳಾಯ್ತು, ಏನು ಇವತ್ತು ಖುಷಿಯ ಜೀವನವನ್ನ ನೋಡ್ತಾ ಇದ್ದೀರಿ ಅಂತ ಇಲ್ಲಿಗೆ ಬಂದ್ಮೇಲೆ? ಸರ್, ನಾನು ಫಸ್ಟ್ ಗೆ ನನ್ನ ಅಣ್ಣಂಗ ಅತ್ತಿಗೆ ಆಗ್ಬೇಕು, ಅವರು ಓಕೆ, ನನ್ನ ಅತ್ತಿಗೆ ಬಗ್ಗೆ ಫಸ್ಟ್ ಮಾತಾಡ್ತೀನಿ, ಆಮೇಲೆ ಅವರು ಏನೆಲ್ಲ ಮಾಡಿದ್ರು ಅಂತ ಹೇಳ್ತೀನಿ. ಓಕೆ. ನನ್ ಬದುಕಲ್ಲೇ ನಾನು ನಿಜವಾಗ್ಲೂ ಇದೊಂದು ಕಂಡಂತ ಸತ್ಯ ವಿಚಾರ. ಓಕೆ. ಪ್ರತಿಯೊಂದು ವಿಚಾರದಲ್ಲಿ ಕೂಡ ಹಾಗೆ ಒಂಥರ ನಕಾರಾತ್ಮಕವಾಗಿ ಯೋಚನೆ ಮಾಡುದು, ನೆಗೆಟಿವ್ ಆಗಿ ಯೋಚನೆ ಮಾಡುದು, ಆಮೇಲೆ ಒಂಥರ ತಾಳ್ಮೆ ಇಲ್ಲದಿರುದು, ಇದೆಲ್ಲ ಆಗ್ತಾ ಇತ್ತು. ಅಂತ ಟೈಮಲ್ಲಿ ನಂಗೆ ಅವರು ಕಲ್ತಿರುವ ವಿದ್ಯೆಯಿಂದ ನಂಗೆ ಅರ್ಥ ಮಾಡಿಸಿದ್ರು ಯಾವ ರೀತಿಯೆಲ್ಲ ಇರ್ಬೇಕು, ಈ ಪೇಷನ್ಸ್ ಅನ್ನುವಂಥದ್ದು ಹೇಗೆ ಅದು ಇರ್ಬೇಕು ಅನ್ನೋದನ್ನೆಲ್ಲ ಹೇಳಿಕೊಟ್ರು. ಆಮೇಲೆ ಅವರು ಹೇಳುವಂತ ವಿಚಾರ ಆ ಟೈಮಲ್ಲಿ ನಮಗೆ ಅರ್ಥ ಆಗ್ತಾ ಇರ್ಲಿಲ್ಲ, ಆಮೇಲೆ ಸ್ವಲ್ಪ ಥಿಂಕ್ ಮಾಡಿದ್ರೆ ಹೌದು ಅಂತ ಅನಿಸ್ತಾ ಇತ್ತು. ಮತ್ತೆ ಹೀಲಿಂಗ್ ಮಾಡ ಅವ್ರು ಕಲ್ತಿರುವಂತ ವಿದ್ಯೆನ ಅವ್ರು ಎಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಟ್ರು ಅಂದ್ರೆ, ಅದು ಯಾವ ರೀತಿ ಅಂದ್ರೆ ಈಗಿನ ಜನರೇಷನ್ ಹೇಗಿದೆ ಅಂದ್ರೆ ಹಾಸ್ಪಿಟಲ್ಗೆ ಸಣ್ಣದು ಸಮಸ್ಯೆ ಆದ್ರೂ ಕೂಡ ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಜ್ವರ ಬಂದ್ರು ಕೂಡ ಹಾಗೆ, ಮೊದ್ಲೆಲ್ಲ ಹಳ್ಳಿ ಮದ್ದು ಮಾಡ್ತಾ ಇದ್ರು, ಇವಾಗ ಆಗಲ್ಲ ಅದೆಲ್ಲ. ಅದಕ್ಕೆ ಹಾಸ್ಪಿಟಲ್ಗೆ ಹೋದಾಗ ಏನ್ ಮಾಡ್ತಿದ್ರು ಅಂದ್ರೆ ಸಣ್ಣ ಸಣ್ಣ ಸಮಸ್ಯೆ ಕೂಡ ಐದಾರು ರೀತಿಯ ಔಷಧಿಯನ್ನ ಕೊಡ್ತಾ ಇದ್ರು. ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಹುಷಾರಿಲ್ಲದಿದ್ದಾಗ ಆ ರೀತಿ ಎಲ್ಲ ಮಾಡ್ತಾ ಇದ್ರು. ಅಂತ ಟೈಮಲ್ಲಿ ನಾವೆಲ್ಲೋ ಇರ್ತಾ ಇದ್ವಿ, ಅವ್ರು ಎಲ್ಲೋ ಇದ್ಕೊಂಡು ಅವ್ರು ಕಲ್ತಿರುವಂತ ವಿದ್ಯೆಯಿಂದ ಹೀಲಿಂಗ್ ಮಾಡ್ತಾ ಇದ್ರು ನಮಗೆ. ಅದ್ರಲ್ಲೂ ಕೂಡ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ, ಇತ್ತೀಚೆಗೆ ನಡೆದಿರುವಂತದ್ದು. ನನ್ ಸಣ್ಣ ಮಗನಿಗೆ ವ್ಯಾಕ್ಸಿನ್ ಮಾಡಿಸಿದ್ವಿ ಒಂದೊಂದು ವರ್ಷದ್ದು. ಅಂತ ಟೈಮಲ್ಲಿ ಅವರಿಗೆ ಅದು ಹೀಟ್ ಆಗಿ ಯೂರಿನ್ ಅಲ್ಲಿ ಪ್ರಾಬ್ಲಮ್ ಬಂತು, ತುಂಬಾ ಹೀಟ್ ಆಗಿತ್ತು, ಪ್ರಾಬ್ಲಮ್ ಬಂದಿತ್ತು. ಅಂತ ಟೈಮಲ್ಲಿ ಅದು ಏನ್ ಆಗ್ತಿದೆ ಅಂತೇಳಿ ಆ ಮಗುವಿಗೆ ಹೇಳಕ್ ಆಗ್ತಾ ಇರ್ಲಿಲ್ಲ. ಯಾವಾಗ್ಲೂ ಯೂರಿನ್ ಪಾಸ್ ಮಾಡುವಾಗ ನೋವು ಆಗ್ತಿದೆ ಅಂತ ಹೇಳ್ತ ಅಂದ್ರೆ ಎಂತ ಮುಟ್ಟಿ ಹೇಳುದು ಅದೆಲ್ಲ ಮಾಡ್ತಾ ಇದ್ರು, ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಒಂದ್ ದಿವಸ ಅಕ್ಕನ ಹತ್ರ ಹೇಳ್ದೆ, ಅವ್ರು ಹೇಳುವಾಗ ಅವ್ರು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತೆಲ್ಲ ನೋಡಿ ಆ ಪೊಸಿಷನ್ ಗೆಲ್ಲ ಹೀಲಿಂಗ್ ಮಾಡ್ತಾ ಬಂದ್ರು. ನಾನು ಯಾವುದೇ ಮೆಡಿಸನ್ ಕೊಟ್ಟಿಲ್ಲ ಮಗುವಿಗೆ, ಬೇರೆ ಯಾವ ಮೆಡಿಸನ್ನು ಕೊಟ್ಟಿಲ್ಲ, ಮತ್ತೆ ಕಲರ್ ಥೆರಪಿ ಮಾಡ್ತಾ ಇದ್ರು ಅವರು, ಅದನ್ನೆಲ್ಲ ಮಾಡಿ ಅದನ್ನ ಕಡಿಮೆ ಮಾಡಿದ್ರು. 2 ಡೇಸ್ ಅಲ್ಲಿ ಮಗು ಕರೆಕ್ಟ್ ಆಗಿದೆ. ಇದು ಸಣ್ಣ ಸಮಸ್ಯೆ, ಇದಕ್ಕಿಂತ ದೊಡ್ಡ ದೊಡ್ಡ ಸಮಸ್ಯೆಯನ್ನ ಅವ್ರು ಕ್ಲಿಯರ್ ಮಾಡಿದ್ದಾರೆ. ನನ್ನ ಹಸ್ಬೆಂಡ್ ಗೆ ಕಿಡ್ನಿ ಸ್ಟೋನ್ ಇತ್ತು, ಆ ಸ್ಟೋನ್ ಕೂಡ ಹಾಗೆ ಹಾಸ್ಪಿಟಲ್ ಹೋದ್ರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಅಂತ ಟೈಮಲ್ಲಿ ನಮ್ಗೆ ಧೈರ್ಯ ತುಂಬ ಓರ್ಬೇಕು, ಇಬ್ರು ಧೈರ್ಯ ತುಂಬಿ ನಾನೇ ಅದನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ 15 ಡೇಸ್ ಅಲ್ಲಿ ಸ್ಟೋನ್ ಹೋಗಿದೆ. ಆ ಸ್ಟೋನ್ ನಾವೆಲ್ಲರೂ ನೋಡಿದೀವಿ ಕೂಡ ಹೋಗಿದ್ದನ್ನು ಕೂಡ. ಆಮೇಲೆ ನಂಗೆ ಬ್ಯಾಕ್ ಪೇನ್ ಇತ್ತು, ಆಮೇಲೆ ತಲೆನೋವು, ಲೆಗ್ ಪೇನ್ ಅದೆಲ್ಲ ಬರ್ತಾ ಇತ್ತು. ಇದೆಲ್ಲ ಕೂಡ ನಾವು ಟ್ಯಾಬ್ಲೆಟ್ ಯಾವ್ದು ತಗೋತಾ ಇರ್ಲಿಲ್ಲ. ನನ್ ದೊಡ್ಡ ಮಗನಿಗೆ ಯಾವಾಗ ಫುಡ್ ತಗೊಂಡ್ರು ಕೂಡ ಇನ್ಫೆಕ್ಷನ್ ಆಗುದು, ಡೈಜೆಷನ್ ಕರೆಕ್ಟೇ ಇರ್ತಾ ಇರ್ಲಿಲ್ಲ. ಹಾಸ್ಪಿಟಲ್ಗೆ ಹೋದಾಗ ಫೀವರ್ ಅಂದಾಗ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಇದು ಆಂಟಿಬಯೋಟಿಕ್ ಹಾಕ್ತಾ ಇದ್ರು. ಅದ ಹಾಕಿದ ತಕ್ಷಣ ಅವರಿಗೆ ಸಮಸ್ಯೆ ಜಾಸ್ತಿ ಆಗ್ತಾ ಇತ್ತು, ಅದು ನಮಗ್ ಗೊತ್ತಾಗ್ತಿರ್ಲಿಲ್ಲ. ಅಕ್ಕನಿಗೆ ಅದು ಗೊತ್ತಾಗಿ ಅವರು ಸರಿ ಮಾಡಿದ್ಮೇಲೆ ಈಗ ಆ ಸಮಸ್ಯೆನೆ ಇಲ್ಲ. ಓಕೆ ಓಕೆ. ಸಾಕಷ್ಟು ಮಂದಿಯ ಜೀವನದಲ್ಲಿ ಬೆಳಕಾಗಿದ್ದಾರೆ ಅವರು ಕಲ್ತಿರುವಂತ ವಿದ್ಯೆಯ ಮೂಲಕ. ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳಿತ್ತು, ಏನು ನೋವುಗಳಿತ್ತು, ಏನು ಸಮಸ್ಯೆಗಳಿತ್ತು, ಅದನ್ನ ಹೇಗೆ ಇಲ್ಲಿ ಬಂದ್ಮೇಲೆ ಪರಿಹಾರವನ್ನ ಮಾಡ್ಕೊಂಡ್ರಿ ಅಂತ? ನಾನಂತೂ ತುಂಬಾ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗಿತ್ತು ನನಗೆ. ಅಂದ್ರೆ ಬೆಳಿಗ್ಗೆ ಫುಲ್ ಬಾಡಿ ಪೇನ್, ಅಂದ್ರೆ ಬೆಳಿಗ್ಗೆ ಬೇಗ ಇತ್ತು, ನನ್ನ ಕೆಲಸ ನನಗೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿತ್ತು. ತುಂಬಾ ಟ್ರೀಟ್ಮೆಂಟ್ ತಕೊಂಡೆ. ಟ್ರೀಟ್ಮೆಂಟ್ ಅಂದ್ರೆ ಮೆಡಿಸಿನ್ ಇರುವಾಗ ಒಮ್ಮೆ ಸರಿ ಇರ್ತದೆ, ಮತ್ತೆ ವಾಪಸ್ ಅದೇ ತರ ಇದೆ. ಬಟ್ ಈಗ ಅಲ್ಲಿಗೆ ಬಂದ ಮೇಲೆ ನನಗೆ ಆ ತರದ ಪ್ರಾಬ್ಲಮ್ಸ್ ಏನಿಲ್ಲ. ಈಗ ನಾನು ಬೆಳಿಗ್ಗೆ ಒಂದು 4:35 ಒಳಗೆ ಎದ್ದೇಳ್ತೇನೆ, ನನ್ನ ಕೆಲಸ ನಾನೇ ಮಾಡಿಕೊಳ್ತೇನೆ. ಮನೆದು ಅದಲ್ಲದೆ ಮನೆ ಕೆಲಸನು ಎಲ್ಲ ನಾನೇ ಮಾಡ್ತಾ ಇದ್ದೇನೆ. ಸುಮಾರು ಎಷ್ಟು ಟೈಮ್ ಇಂದ ಟ್ರೀಟ್ಮೆಂಟ್ ತಗೊಳ್ತಿದ್ದೀರಿ ಮೇಡಮ್? ಟ್ರೀಟ್ಮೆಂಟ್ ಅಂತಲ್ಲ, ನಮ್ಮ ಒಂದು ಆಗಿರುವಂತಹ ಒಂದಷ್ಟು ನೋವುಗಳನ್ನ ಬದಲಾಯಿಸಿಕೊಳ್ಳೋದು ಒಳ್ಳೆ ರೀತಿಯಲ್ಲಿ, ಎಷ್ಟು ಟೈಮ್ ಇಂದ? ಈಗ ಒಂದು 2-3 ಮಂತ್ಸ್ ಆಗ್ಬೋದಾ ಅಂತ ನನಗೆ ಕರೆಕ್ಟ್ ನೆನಪಿಲ್ಲ. ಆದ್ರೂ ಒಂದು 2 ತಿಂಗಳಲ್ಲಿ
ಮೊದಲು ಹೇಳೋಕೆ ಆಗದೆ ಇದ್ದಂತವ್ರು ಇವಾಗ ನಿಮ್ಮ ಕೆಲಸ ಮಾತ್ರ ಅಲ್ಲದೆ ಮನೆ ಕೆಲಸ ಎಲ್ಲಾನು ಕೂಡ ಮಾಡುವಷ್ಟರ ಮಟ್ಟಿಗೆ ಶಕ್ತಿ ನಿಮಗೆ ಬಂದಿದೆ ಇವಾಗ. ಅಲ್ವಾ? ಮತ್ತೆ ಅದೇ ಮಕ್ಕಳದ್ದು ಸಹ ಹೆಲ್ತಿಗೆ ಕಲರ್ ಥೆರಪಿ ಅವರು ತುಂಬಾ ಇದ್ ಮಾಡ್ತಾರೆ ಅದನ್ನು, ಅದರಿಂದಾಗಿ ಮಗಳದ್ದು ಅದು ಎಂತ ಹುಳದ್ದು ಪ್ರಾಬ್ಲಮ್ ಇತ್ತು ಅಂದ್ರೆ ಮೆಡಿಸಿನ್ ತಕೊಂಡ್ರೆ 6 ಮಂತಿಗೆ ಒಮ್ಮೆ ತಕೊಳ್ಬೇಕಿತ್ತು, ಬಟ್ ಎಡೆಯಲ್ಲಿ ಕೊಡ್ಲಿಕ್ಕೂ ಪ್ರಾಬ್ಲಮ್ ಆಗ್ತಿತ್ತು. ಇವರದ್ದು ಕಲರ್ ಥೆರಪಿಯಿಂದ ಆ ಪ್ರಾಬ್ಲಮ್ಸ್ ಈಗ ಅವಳದ್ದು ಸಾಲ್ವ್ ಆಗಿದೆ. ಸಾಲ್ವ್ ಆಗಿದೆ ಅಲ್ಲ, ಓಕೆ ಓಕೆ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಲಿ ಮೇಡಮ್, ಹೀಗೆ ಖುಷಿಯಿಂದ ಇರಿ, ದೇವರ ಆಶೀರ್ವಾದ ಇರಲಿ. ಮಾತಾಡಿದಕ್ಕೆ ಧನ್ಯವಾದ ಮೇಡಮ್ ನಿಮಗೆ. ಥ್ಯಾಂಕ್ ಯು. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಮೇಡಮ್, ಈಗ ಒಂದು ಪ್ರಶ್ನೆ ಕೇಳೋದು ನನ್ನ ಜೊತೆಗೆ, ಕೇವಲ ಮಹಿಳೆಯರು ಮಾತ್ರ ಇಲ್ಲಿಗೆ ಬರುವಂತದ್ದು ಅಥವಾ ಬಾಯ್ಸ್ ಕೂಡ ಬರಬಹುದು? ಅಂದ್ರೆ ಕಲರ್ ಥೆರಪಿ ಅಂದ್ರೆ ಏನು ಅಂತ? ಕಲರ್ ಅಂತ ಹೇಳಿದ್ರೆ ಮೆರಿಡಿಯನಿಗೆ ನಮ್ಮ ಚಕ್ರದ ಮೂಲಕ ನೆನೆಸಿಕೊಂಡು ಕೊಡುವಂತದ್ದು. ನಮ್ಮ ಈಗ ಇದು ಸಹಸ್ರಾರ ವೈಲೆಟ್ ಕಲರ್, ಆಜ್ಞಾ ಥ್ರೋಟ್, ಮತ್ತೆ ಹೃದಯ ಚಕ್ರ ಅಂತ ನಾಭಿ, ಎಲ್ಲವೂ ಒಂದು. ನಮ್ಮ ಪ್ರಾಣಿಕ ಹೀರಿಂಗ್ ಅಲ್ಲಿ 11 ಚಕ್ರ ಉಂಟು, ರೇಖಿ ಹೀರಿಂಗ್ ಅಲ್ಲಿ 7 ಚಕ್ರ ಅಂತ. ಆ ಮುಖಾಂತರ ನಾವು ಯಾವ ಯಾವ ಆರ್ಗನ್ಸ್ ಗೆ ತಕ್ಕಂತ ಇದು ಅದು ಆಯಾಯ ಪಾರ್ಟ್ ಅಲ್ಲಿ ಯಾವ ಇದು ಉಂಟು ಚಕ್ರದಲ್ಲಿ, ಆ ಚಕ್ರದ ಮುಖಾಂತರ ಯಾವ ಸಮಸ್ಯೆ ಉಂಟು ಅದಕ್ಕೆ ತಕ್ಕಂತ ನೋಡಿ ಕೊಡುವಂತದ್ದು. ಮೇಡಮ್, ಇಷ್ಟೆಲ್ಲ ಇದ್ದಾಗ ಪ್ರತಿಯೊಬ್ಬರು ಕೂಡ ನನಗೂ ಸಮಸ್ಯೆಗಳಿದೆ, ಮಾನಸಿಕವಾಗಿರುವ ತೊಂದರೆಗಳಿದೆ ಅಂತ ಈ ಜಗತ್ತಲ್ಲಿ ಎಲ್ಲರೂ ಕೂಡ ಅದರಿಂದ ಬಳಲ್ತಿರ್ತಕ್ಕಂಥವರೇ. ನೋಡಿ, ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಗುಪ್ತವಾಗಿ ಇಡ್ತಾರೆ, ಅವರು ಎಲ್ಲೂ ಕೂಡ ಹೊರಗೆ ಹೇಳೋದಿಲ್ಲ. ನಿಮಗೆ ಯಾವುದಾದ್ರೂ ಒಂದು ಸಮಸ್ಯೆಗಳಿದ್ದೇ ಇರಬಹುದು, ಇಲ್ಲಿ ಯಾರು ಕೂಡ ಕಸ್ಟಮರ್ಗಳಿರೋದಿಲ್ಲ, ಒಂದು ದಿನಕ್ಕೆ ಒಬ್ಬರನ್ನೇ ಮಾತಾಡಿ ಸರ್ ಅಂತ ಹೇಳುವಂಥದ್ದಿದೆ, ನೀವು ಬರಬಹುದು ಕರೆಯನ್ನು ಮಾಡಿ. ಆದರೆ ಬಂದಾಗ ಸಮಸ್ಯೆಗಳು ಸರಿಯಾಗ್ತಕ್ಕಂಥದ್ದು ಇದ್ದೇ ಇದೆ, ಏನೋ ಒಂದು ತೊಂದರೆಗಳಿದೆ ನಿಮ್ಮನ್ನು ಹೇಳಿ ನೋಡಿ ಹೇಳ್ತಾರೆ. ನಾನು ನೋಡಿದೆ ಕೆಲವು, ಇದು ರೇಟ್ಗಳು ಈಗ ನೋಡುವಾಗ ಎಷ್ಟು ತಗೊಳ್ತಾರಪ್ಪ, ಏನು ಭಯ ವಿಡಿಯೋ ಮಾಡಿದ್ಮೇಲೆ ಒಂದಷ್ಟು ಹಣ ತಗೊಳ್ಬೋದ, ನಮಗೆ ಭಯ ಆಗ್ತಾ ಇದೆ, ಅಲ್ಲಿ ಹೋದ್ಮೇಲೆ ಇನ್ನೇನೋ ಇರ್ಬೋದು ಅಂತ ಎಲ್ಲ ಮೈಂಡ್ ಅಲ್ಲಿ ಇರ್ಬೋದು. ಸೊ ಹೇಗೆ ನಮ್ಮ ಚಾರ್ಜಸ್ಗಳು ಇದರ ಬಗ್ಗೆ? ಇಲ್ಲ, ನಾನು ಚಾರ್ಜ್ ಅಂತ ಈ ತರ ಅಂತ ಹೇಳಲ್ಲ. ನಿಮಗೆ ಬಂದು ರಿಸಲ್ಟ್ ಸಿಕ್ಕಿದ್ರೆ ನಿಮಗೆ ಎಷ್ಟು ಬೇಕು ಅಷ್ಟು ಕೊಟ್ಟರೆ, ನಿಮಗೆ ನಿಮ್ಮ ಮೈಂಡ್ ಅಲ್ಲಿ ಇಷ್ಟು ಕೊಡ್ಬೋದು ಈ ಇದಕ್ಕೆ ಅಂತ ಹೇಳಿಬಿಟ್ಟು ಬಂದಷ್ಟು ಕೊಟ್ರೆ ಆಯ್ತು, ನಾನು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ನಾ ಹೇಳುವವಳು. ಅದೇ ಜನ್ಮಾಂತರ ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಎಕ್ಸ್ಟ್ರಾ ನಾನು ಫೀಸ್ ಕೊಡ್ತೇನೆ ಅಂತ ಹೇಳಿದ್ರೆ, ಆ ಆತ್ಮಕ್ಕೆ ಮುಕ್ತಿ ಕೊಡೋದು, ಆ ಆತ್ಮನ ಮಾತಾಡಿಸೋದು, ಅದು ನನ್ನ ಎನರ್ಜಿಯು ಲಾಸ್ ಆಗುತ್ತೆ. ಅದೇ ಬೇರೆ ಬೇರೆ ಕಡೆಗಳಿಗೆ ಹೋಗಿ ವ್ಯರ್ಥವಾದ ಪ್ರಯತ್ನವನ್ನು ಲಕ್ಷ ಲಕ್ಷ ಕೊಟ್ಟು ಮಾಡ್ತೇವೆ, ಇಲ್ಲಿ ಬಂದಾಗ 100% ರಿಸಲ್ಟ್ ಅಂತ ಹೇಳುವಾಗ ಫೀಸ್ ಕೊಡೋದು ಅದು ಅವರಿಗೆ ಇಚ್ಛೆ ಬಂದಷ್ಟು ಕೊಡಬಹುದು. ಹೇಗೆ ಅಂತ ಇಲ್ಲ, ನಾನು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಒಂದು ಒಂದು ಇದಕ್ಕೆ ಇಷ್ಟೇ ಅಂತ ಏನಿಲ್ಲ. ಅವರು ಆ ರಿಸಲ್ಟ್ ಅನ್ನು ನೋಡಿ ಅವರು ಯಾರು ಕೊಡೋದೇ ಇರಲಿಲ್ಲ, ಇರೋದಿಲ್ಲ, ಕೊಡ್ತಾರೆ ಇಂತಿಷ್ಟು ಹೇಳಿದ್ರೆ ನೋಡಿ, ಒಂದು ಸಮಯವನ್ನ ತಮ್ಮ ಜೀವನವನ್ನ ಸರಿ ಮಾಡ್ತಾರೆ ಅಂತ ಹೇಳುವಾಗ ಒಂದಷ್ಟು ದಕ್ಷಿಣೆಯ ರೀತಿಯಲ್ಲಿ ಕೊಡ್ತಕ್ಕಂತದ್ದು ನಮ್ಮ ಒಂದು ಒಳ್ಳೆಯ ಗುಣ ಅಂತ ಹೇಳ್ಕೊಳ್ಳೋದು. ಈಗ ಹಾಸ್ಪಿಟಲ್ ಗೆ ಹೋಗಿ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ, ಅದೇ ನಾನು ಹೇಳಿದ್ದು. ಹೌದು, ಇಲ್ಲಿ ಬಂದು ಸರಿ ಆಯ್ತು ಅಂತ ಹೇಳಿರುವಾಗ ನಾವು ದಕ್ಷಿಣೆಯನ್ನ ಕೊಟ್ಟು ಬಿಡಬಹುದು. ಮತ್ತೆ ಇವರ ಕಾಂಟ್ಯಾಕ್ಟ್ ನಂಬರ್ ನೋಡಿ ಕೆಳಗೆ ಬರ್ತಾನೆ ಇದೆ, ಆ ಕಾಂಟ್ಯಾಕ್ಟ್ ನಂಬರ್ ಗೆ ಕರೆಯನ್ನ ಮಾಡಿ, ನಮಗೆ ಅವಶ್ಯಕತೆ ಇದ್ರೆ ಮಾತ್ರ ಕರೆಯನ್ನ ಮಾಡಿ ಅಲ್ವಾ, ಸುಮ್ಮನೆ ಕರೆಯನ್ನ ಮಾಡಿ ಕ್ವೆಶ್ಚನ್ಸ್ ಗಳನ್ನ ಕೇಳೋದಕ್ಕೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ಅವರು ಅದೇ ರೀತಿಯಲ್ಲಿ ಮುಳುಗಿ ಇರ್ತಾರೆ ಆಧ್ಯಾತ್ಮಿಕದಲ್ಲಿ, ಹಾಗಿರುವಾಗ ನಮಗೆ ಅವಶ್ಯಕತೆ ಇದೆ, ನಮ್ಮಲ್ಲಿ ಈ ರೀತಿಯ ಸಮಸ್ಯೆಗಳಿದೆ ಅಂತ ಹೇಳಿ ಇದೆ ಅಂತ ಹೇಳಿದ್ರೆ ಕರೆಯನ್ನ ಮಾಡಿ ಅವರು ಬರೆದು ಇಟ್ಕೊಳ್ತಾರೆ, ಈ ದಿನಕ್ಕೆ ಬರಲಿಕ್ಕೆ ಹೇಳ್ತಾರೆ, ಅವತ್ತು ನಿಮ್ಮ ಉಪಯೋಗವನ್ನು ಪಡ್ಕೊಳ್ಬಹುದು ಅಲ್ವಾ ಮೇಡಮ್? ಬಹಳ ಚೆನ್ನಾಗಿರುವ ಮಾಹಿತಿ ಕೊಟ್ರಿ. ಇದು ಪುತ್ತೂರಿನಲ್ಲಿ ನೀವು ಇರತಕ್ಕಂತಹದ್ದು ಆ ಮಾಲಿಂಗೇಶ್ವರ ಕೊಟ್ಟಿರುವ ಆಶೀರ್ವಾದ, ಎಲ್ಲರ ಜೀವನ ಸರಿಯಾಗ್ಲಿ, ಒಳಗಿರುವಂತಹ ನೋವುಗಳು ದೂರ ಆಗ್ಲಿ, ನಿಮ್ಮಿಂದಾಗಿ ಒಂದಷ್ಟು ಒಳ್ಳೆಯ ಸಮಾಜ ನೆನೆಸಿಕೊಳ್ಬೇಕು. ಇವತ್ತೇ ಬಂದು ಇವತ್ತೇ ನನಗೆ ಎಲ್ಲ ರಿಲ್ಯಾಕ್ಸ್ ಆಗ್ಬೇಕು ಅಂತ ಬರೋದು ಬೇಡ. ಬಂದವರು ಇಷ್ಟು ದಿನ ಅಂತ ನಾನು ದಿನ ಕೊಡ್ತೇನೆ, ಆ ದಿನದ ಒಳಗೆ ನಿಮಗೆ ಎಷ್ಟು ರಿಸಲ್ಟ್ ಬರ್ತದೆ. ಆದ್ರೆ ಒಬ್ಬೊಬ್ಬರಿಗೆ ಹಾಗೆಲ್ಲ, ಕರ್ಮದ ನಿಮಿತ್ತ ಒಂದೇ ದಿನಕ್ಕೆ ಸರಿಯಾದವರು ಇದ್ದಾರೆ. ನಮಗೆ ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಅದರ ಮೇಲೆ ಡಿಪೆಂಡ್ ಆಗಿ ಅಂತರ ಹೋಗ್ಬೇಕು. ದೇವರನ್ನು ನಂಬಿ ಮಾಡುವಂತದ್ದಲ್ವಾ, ಆಗ ಕ್ಷಮೆ ಬೇಕು ನನ್ನೊಟ್ಟಿಗೆ. ನೀವು ಯಾರೇ ಇರ್ಲಿ, ಕ್ಷಮಾಪಣೆ ಮೊದ್ಲಿಂದಾಗಿ ನಮಗೆ ಬೇಕಾಗೋದು. ನಮ್ಮ ಸುರಿಗೆ ನಾವು ಈಗ ನೀವು ನನಗೆ ಅಗ್ನಿಷ್ಠ ಆಗಿರ್ತೀರಿ, ಎಷ್ಟೇ ನೀವು ನನ್ನನ್ನು ಕೊಲ್ಲಿಕ್ಕೆ ಬನ್ನಿ, ನಿಮ್ಮೊಟ್ಟಿಗೆ ನಿಮ್ಮ ಆತ್ಮದೊಟ್ಟಿಗೆ ನಾನು ಕ್ಷಮೆ ಕೇಳ್ತೇನೆ. ಏನಿದ್ರು ನಾನು ನನ್ನಿಂದ ತಪ್ಪು ಆಗಿಲ್ಲ, ನೀವೇ ತಪ್ಪು ಮಾಡಿದ್ದು, ಆದ್ರೂ ನಾನು ಕ್ಷಮೆ ಕೇಳ್ಕೊಳ್ತೀನಿ ಅಂತ ನಾನು ಕ್ಷಮೆ ಕೇಳಿ ನಿಮ್ಮೊಟ್ಟಿಗೆ ಇದು ಮಾಡುದು. ಅದೇ ಇವರು ಎರಡನೇ ತಪ್ಪು. ಈಗ ನನ್ನ ಆತ್ಮ ಇವರು ನಾನು ಅವರಿಗೆ ತಪ್ಪು ಮಾಡಿದ್ದೇನೆ,
ಅವರಿಗೆ ನನ್ನೊಟ್ಟಿಗೆ ಸೇಡಿರ್ತದೆ. ಆದರೂ ನಾನು ಕ್ಷಮೆ ಕೇಳುವುದು ಅವರೊಟ್ಟಿಗೆ. ನಾನೇ ತಪ್ಪು ಮಾಡಿರ್ತೇನೆ, ಆಯಿತು, ಇನ್ನು ಮುಂದೆ ನಾನು ನಿಮ್ಮೊಟ್ಟಿಗೆ ಕ್ಷಮೆ ಕೇಳ್ತೇನೆ, ಇನ್ನು ಮುಂದೆ ನಾನು ಅಂಥ ತಪ್ಪು ಮಾಡುವುದಿಲ್ಲ ಅಂತ. ನಾನು ಮಾಡಿದ ತಪ್ಪಿಗೆ, ಈಗ ನೀವು ನನಗೆ ಮಾಡಿದ ತಪ್ಪಿಗೆ ನಾನು ನಿಮ್ಮೊಟ್ಟಿಗೆ ಕ್ಷಮೆ, ಇದು ನಾನು ಅವರು ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳೋದು. ಅದೇ ನಾನು ನನ್ನ ಆತ್ಮದೊಟ್ಟಿಗೂ ತಪ್ಪು ಮಾಡ್ತೇನೆ. ಏಕೆ ನನಗೆ ಕೋಪ ಬರುತ್ತೆ, ಇದ್ದದನ್ನೆಲ್ಲ ಬಿಸಾಡೋದಾ, ಏನಾದರೂ ಒಂದು ಇಲ್ಲದಿದ್ರೆ ಅವರೊಟ್ಟಿಗೆ ಆದರೂ ಸಿಟ್ಟು ಮಾಡೋದಾ, ನಿಮ್ಮೊಟ್ಟಿಗೆ ಸಿಟ್ಟು ಮಾಡೋದಾ, ಅದು ಸಹ ನಾವು ನಮ್ಮ ಆತ್ಮದೊಟ್ಟಿಗೆ ಕ್ಷಮೆ ಕೇಳಬೇಕು. ಈ ಕ್ಷಮಾಪಣೆಯಿಂದಲೂ ಕೂಡ ಜೀವನವನ್ನ ಖುಷಿಯ ಜೀವನದಲ್ಲಿ ಕರ್ಕೊಂಡು ಹೋಗ್ಬೋದು, ಒಂದು ಖುಷಿಯ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೋದು ಅಲ್ವಾ. ಮುಖ್ಯವಾಗಿರುವಂತದ್ದು ನಮ್ಮ ಸಮಾಜದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿರುವುದು ಕ್ಷಮೆ ಅಲ್ವಾ. ಕ್ಷಮೆ, ಫರ್ಗಿನೆಸ್. ಎಸ್, ಹೌದು ಹೌದು. ಅದು ಇಲ್ಲದಿದ್ರೆ ಯಾರಿಂದಲೂ ಯಾವುದನ್ನು ಬದಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ಪಕ್ಕದ ಮನೆಯವರು ಆ ತರ ಹೇಳಿದ್ರು, ಈ ಮನೆಯವರು ಆ ತರ, ಬೇಡ, ನಮಗೆ ಕ್ಷಮೆ ಕೇಳೋದು ಮಾತ್ರ ನಮಗೆ ಹಕ್ಕು. ಹೌದು, ಅವ್ರು ಆ ತರ ಹೇಳಿ ಈ ತರ ಇರ್ಲಿ, ನಾವು ಬಿಟ್ಟು ಬಿಡೋಣ, ಬಿಟ್ಟು ಬಿಡೋಣ ಅಷ್ಟೇ. ಅದೇ ಮನಸ್ಸಿಗೆ ಹಾಕಿಕೊಂಡು ಕೊರಗಿದ್ರೆ ಅದುವೇ ನಮಗೆ ಕಾಯಿಲೆ. ನಿಜ ನಿಜ ನಿಜ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೌದು ಹೌದು ಅಲ್ವಾ, ಹೌದು ಕರೆಕ್ಟ್. ಹಾಗಿರುವಾಗ ಅವ್ರ ಜೊತೆ ಮಾತಾಡೋದಕ್ಕೆ ಕುಳಿತರೆ ಮತ್ತೆ ನಮ್ಗೇನು ಕಷ್ಟ ಅಂತ ಬಂದಾಗ ಸರಿಪಡಿಸ್ತಕ್ಕಂಥ ಎಲ್ಲ ರೀತಿಯ ದೈವಿಕವಾಗಿರುವಂತಹ ಶಕ್ತಿ ಅವರ ಒಳಗೆ ಅಡಕವಾಗಿದೆ. ಅದಕ್ಕಾಗಿ ಇವತ್ತು ನೂರಾರು ಮಂದಿ ಖುಷಿಯ ಜೀವನದಲ್ಲಿದ್ದಾರೆ. ನಾವು ಕೇಳಿರುವಂತಹ ಕಾಲ್ಗಳಲ್ಲಿ ನಮಗೆ ಅಂದಾಜಾಗಿದೆ ಮೇಡಮ್, ಇನ್ನಷ್ಟು ಜನ ಬಂದು ನಿಮ್ಮ ಉಪಯೋಗವನ್ನು ಪಡ್ಕೊಳ್ಳಿ, ನೀವು ಕಲಿತಿರುವಂತಹ ವಿದ್ಯೆ ಒಂದಷ್ಟು ಜನಕ್ಕೆ ಇನ್ನಷ್ಟು ಹಂಚಿಕೆಯಾಗಲಿ ಅಂತ ಹೇಳಿಕೊಡ್ತಾ, ನಿಮಗೂ ಆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು ಎಲ್ಲರ ಆಶೀರ್ವಾದ ಇರಲಿ, ಇನ್ನಷ್ಟು ಶಕ್ತಿಗಳು ನಿಮಗೆ ಸಿಗಲಿ, ಎಲ್ಲರ ಬಾಳಲ್ಲಿ ಬೆಳಕಾಗಲಿ, ನಿಮ್ಮ ಬಾಳು ಬೆಳಕಾಗಲಿ ಅಂತ ಹೇಳಿಕೊಡ್ತಾ, ನಮ್ಮ ಜೊತೆ ಮಾತಾಡಿ ಇಂಥ ಒಂದು ಒಳ್ಳೆ ಸಮಯವನ್ನು ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಹಾಗೆಯೇ ವಿಡಿಯೋದಲ್ಲಿ ಸಾಥ್ ಕೊಟ್ಟಿರುವ ಯಶ್ ಅವರಿಗೆ ಈ ವಿಡಿಯೋ ನಿಮ್ಮ ಉಪಯೋಗಕ್ಕಾಗಿ ಮಾಡಿರುವಂಥದ್ದು, ಪಡ್ಕೊಳ್ಳಿ ಲಾಭವನ್ನು, ಏನೋಪ್ಪ ವಿಡಿಯೋ ಮಾಡಿದ್ದೀವಿ, ಏನೋ ಒಂದು ಎಪಿಸೋಡ್ ಆಗಬೇಕು ಅಂತ ಮಾಡಿರೋದಲ್ಲ, ನಿಮ್ಮ ಉಪಯೋಗಕ್ಕಾಗಿ ಮತ್ತೊಂದು ಒಳ್ಳೆಯ ಸಂಚಿಕೆ. ಎಷ್ಟೋ ಜನ ತುಂಬ ಕಷ್ಟದಲ್ಲಿದ್ದಾರೆ, ನೀವು ನಿರ್ಮೂಲನೆ ಮಾಡಿಕೊಳ್ಳೋದು ನಿಮಗೆ ಬಿಟ್ಟಿರೋ ವಿಚಾರ, ಅದಕ್ಕಾಗಿ ಈ ಒಳ್ಳೆಯ ಸಂಚಿಕೆ ಅಂತ ಹೇಳಿಕೊಳ್ತಾ ಮತ್ತೊಂದು ವಿಡಿಯೋ ಸಿಗ್ತಾನೆ. ಅದರಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರಿ, ನಗ್ತಾ ಇರಿ, ಹಾಗೆಯೇ ಒಳಗಿನ ಕಿಚ್ಚನ್ನು ಬಿಟ್ಟು ಎಲ್ಲರನ್ನು ಪ್ರೀತಿಸುವುದು ಕಲಿಯೋಣ. ಜೊತೆಗೆ ಈ ವಿಡಿಯೋ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳಿದರೆ ಮತ್ತೊಬ್ಬರಿಗೆ ಶೇರ್ ಮಾಡೋದರ ಮೂಲಕ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ತಾ, ಎಲ್ರಿಗೂ ಶುಭವಾಗಲಿ, ನಮಸ್ತೆ.